ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಟೊಮ್ಯಾಟೊ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹಸಿ ಟೊಮ್ಯಾಟೊ ಚಟ್ನಿ ಇದು. ರೊಟ್ಟಿಗೆ ಚಪಾತಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಹಸಿ ಟೊಮ್ಯಾಟೊ ತೊಗೊಂಡಿದ್ದೀನಿ ನಾನು. ನೀವು ಬೇಕಿದ್ದರೆ ದಪ್ಪ ಟೊಮ್ಯಾಟೊನೂ ಕೂಡ ತೊಗೋಬಹುದು. ನೋಡ್ಬೋದು, ಹಸಿ ಇರಬೇಕು ಫ್ರೆಂಡ್ಸ್. ತುಂಬ ಹಣ್ಣಾಗಿರೋದನ್ನ ತೊಗೋಬೇಡಿ. ನೋಡಿ, ಈ ಥರ ನಾನು ಚಾಪ್ ಮಾಡ್ಕೊಂಡಿದ್ದೀನಿ ಟೊಮ್ಯಾಟೊನ. ಈ ಥರ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ತಾ ಇದ್ದೀನಿ. ಅದರಲ್ಲಿರೋ ಬೀಜನೆಲ್ಲ ತೆಗಿಬೇಕು. ಬೀಜನ ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡಿ, ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸು. ಟೊಮ್ಯಾಟೊನ ಕಟ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ ನಾನು. ನೋಡ್ಬೋದು, ಒಂದು ಕೂಡ ಬೀಜ ಇಲ್ಲ ಅದರಲ್ಲಿ. ಶೇಂಗಾನ ಹುರ್ಕೊಂಡಿದ್ದೀನಿ. ಆಮೇಲೆ ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಸಿಪ್ಪೆ ತೆಗಿಯೋಕ್ಕೆ ಹೋಗಬೇಡಿ, ಹಾಗೆ ಡೈರೆಕ್ಟಾಗಿ ಹಾಕಿ. ಆಮೇಲೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ತೊಗೋಬೇಕು, ಇಲ್ಲಾಂದರೆ ನಿಮ್ಮ ಹತ್ರ ಹಣ್ಣಿದ್ರೆ ತೊಗೋಬೋದು. ಇವಾಗ ನೋಡಿ, ನಾನು ಟೊಮ್ಯಾಟೊನ ಹುರ್ಕೊತೀನಿ. ಚೆನ್ನಾಗಿ ಹುರ್ಕೊಳ್ಳಿ ಫಸ್ಟು ಟೊಮ್ಯಾಟೊನ. ಟೊಮ್ಯಾಟೊನ ಯಾವ ಥರ ಹುರ್ಕೊತಿರೋ ಅಷ್ಟು ಚೆನ್ನಾಗಿ ಚಟ್ನಿ ರೆಡಿ ಆಗುತ್ತೆ. ಟೊಮ್ಯಾಟೊನ ಚೆನ್ನಾಗಿ ಹುರ್ಕೊಂಡ್ರೆ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ಟೊಮ್ಯಾಟೊನ ಹಸಿವು ತೊಗೊಂಡಿದ್ದೀನಿ ನಾನು. ನೋಡಿ, ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ. ತುಂಬ ಜೋರು ಉರಿಯಲ್ಲಿ ಹುರ್ಕೊಳಕ್ಕೆ ಹೋಗ್ಬೇಡಿ, ಇಲ್ಲಾಂದರೆ ಎಲ್ಲ ಒಂದು ಕಡೆ ಹಸಿ ಉಳಿಯುತ್ತೆ, ಒಂದು ಕಡೆ ಹುರ್ಕೊಂಡಿರುತ್ತೆ, ಆ ಥರ ಆಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ನಾನು ಯಾವ ರೀತಿ ಹುರ್ಕೊಳ್ತಾ ಇದ್ದೀನಿ ಅಂತ. ನೋಡಿ, ಇವಾಗ ಆಲ್ಮೋಸ್ಟ್ ಹುರ್ಕೊಂಡಿದ್ದು ಆಗ್ತಾ ಬಂದಿದೆ. ನಾನು ಇವಾಗ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಹಸಿ ಮೆಣಸಿನ್ಕಾಯಿನ ತಗೊಳ್ಳಿ. ಹಸಿ ಮೆಣಸನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ನಾನು. ತುಂಬಾ ಈಸಿಯಾಗಿ ಮಾಡ್ಬೋದು. ಇವಾಗ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಇವಾಗ ಮೂರೂ ಸರಿಯಾಗಿ ಹುರ್ಕೊಳ್ಳಿ. ನೋಡಿ, ಇವಾಗ ಹುರ್ಕೊಂಡಿದ್ದಾಗಿದೆ. ನಾನು ತಕ್ಕೋತೀನಿ, ಗ್ಯಾಸ್ನ ಆಫ್ ಮಾಡಿದ್ದೀನಿ ಇವಾಗ. ನೋಡಿ, ಇವಾಗ ನಾನು ಇದಕ್ಕೆ ಶೇಂಗಾ ಹಾಕ್ತೀನಿ. ಹುರಿದು ಆಲ್ರೆಡಿ ಹುರ್ಕೊಂಡಿದ್ದೀನಿ ನಾನು, ಅವೇ ಶೇಂಗಾನ ಹಾಕ್ತಾ ಇದ್ದೀನಿ. ಶೇಂಗಾನ ಇದ್ರ ಜೊತೆನೆ ಹುರ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇವಾಗ ಉಪ್ಪನ್ನ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು ಈ ರೆಸಿಪಿನ. ನೋಡ್ಬೋದು ನೀವು ಇವಾಗ, ನಾನು ತರ್ತರಿಯಾಗಿ ರುಬ್ಕೊಳ್ಳಿ. ತುಂಬ ನೈಸಾಗಿ ಪೇಸ್ಟ್ ಮಾಡೋಕ್ಕೆಲ್ಲ ಹೋಗಬೇಡಿ. ನೋಡ್ಬೋದು ನೀವು ನಾನು ಯಾವ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಅಂತ. ಇವಾಗ ನೋಡಿ, ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ. ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಓಕೆ, ಬಾಯ್.